ನಮ್ಮೆಲ್ಲರೊಂದಿಗೆ ನಮ್ಮೆಲ್ಲರ ಉಸಿರು. ಅದಿದ್ರೆ ಚಂದ. ನಾವೆಲ್ಲ ಬದುಕಬೇಕು. ಅದಕ್ಕೆ ವ್ಯಾಕ್ಸಿನೇಷನ್ ಬಗ್ಗೆ ನಾವು ಮಾತನಾಡಿದ್ದೀವಿ, ಆಸ್ಪತ್ರೆ ಬಗ್ಗೆ ನಾವು ಮಾತನಾಡಿದ್ದೀವಿ, ಏನೇನು ತುರ್ತು ಕೆಲಸಗಳಾಗಬೇಕು ಅಂತ ಮಾತನಾಡಿದ್ದೀವಿ. ನೋಡಿ, ನಮ್ಮ ಸ್ಟೇಟಲ್ಲೇ 16 ಲಕ್ಷ ಡೋಸ್ ಬೇಕು ನಮಗೆ. ಫಸ್ಟ್ ಡೋಸ್ ತೆಗೆದುಕೊಂಡು ಎರಡನೇ ಡೋಸ್ಗೆ ಕಾಯ್ತಾ ಇರುವವರೇ 16 ಲಕ್ಷ ಜನ ಇದ್ದಾರೆ ನಮ್ಮಲ್ಲಿ. ನಮ್ಮಲ್ಲಿ 9 ಲಕ್ಷ ಡೋಸ್ ಇಟ್ಕೊಂಡು ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಕೊಡ್ಲಾ ಬೇಡವಾ, ಕೊಡ್ಲಾ ಬೇಡವಾ ಅಂತ ಹೇಳಿ ಇದರ ಸೈಡ್ ಎಫೆಕ್ಟ್ಸ್ ಇದೆಯಾ ಗೊತ್ತಿಲ್ಲ, ಇಲ್ಲ ಅಂತ ಮಾತನಾಡ್ತಾ ಇದ್ದಾರೆ. ಹೀಗೆ ಸನ್ನಿವೇಶ ಇರಬೇಕು ಅಂತ ಹೇಳಿದ್ರೆ, ನಾವು 18-44 ವಯಸ್ಸಿನವ್ರಿಗೆ ನಾವೆಲ್ಲ ಲಸಿಕೆ ಕೊಟ್ಟುಬಿಡ್ತಾ ಇದ್ದೀವಿ, ಫ್ರೀ ಕೊಟ್ಟುಬಿಡ್ತೀವಿ ಅನೌನ್ಸ್ ಮಾಡ್ತಾ ಇದ್ದಾರಲ್ಲ, ಇದೆಷ್ಟು ಮಟ್ಟಿಗೆ ಸರಿ ನಮಗೆ ಗೊತ್ತಾಗ್ತಾ ಇಲ್ಲ. ಇದು ನೀವೇ ಹೇಳಬೇಕು ನಮಗೆ. 14 ರಾಜ್ಯಗಳಿಗೆ ವ್ಯಾಕ್ಸಿನ್ ಎಲ್ಲ ಹೋಗಿದೆ ಒಂದು ಲ್ಯಾಬಿಂದ, ಆದರೆ ನಮ್ಮ ರಾಜ್ಯದ ಹೆಸರೇ ಇಲ್ಲ ಅದರಲ್ಲಿ. ಯಾಕೆ ಗೊತ್ತಿಲ್ಲ. ಕೇಂದ್ರದಲ್ಲೂ ನೀವೇ, ರಾಜ್ಯದಲ್ಲೂ ನೀವೇ ಅಲ್ವಾ? ನಮ್ಮ ರಾಜ್ಯಕ್ಕೆ ಬಂದಿಲ್ಲ ಅದು. ಆಗಲಿ, ರ್ಯಾಲಿಗಳನ್ನು ಮಾಡಿದ್ವಿ. ಇದಾದ ಮೇಲೆ ಈಗ ಧುತ್ತಂತ ದೊಡ್ಡ ಸಮಸ್ಯೆ ನಮಗೆ ಎದುರಾಗ್ಬಿಟ್ಟಿದೆ. ಇದಕ್ಕೆ ಸಾಲದು ಅಂತ ಹೇಳಿ ಪೆಟ್ರೋಲ್ ಬೆಲೆ ದೇಶದ 3 ರಾಜ್ಯಗಳಲ್ಲಿ 100 ರೂಪಾಯಿ ಗಡಿ ದಾಟ್ತಾ ಇದೆ. 100ರ ಗಡಿ ದಾಟಿಬಿಟ್ಟಿದೆ ದೇಶದ 3 ರಾಜ್ಯಗಳಲ್ಲಿ ಪೆಟ್ರೋಲ್ ಬೆಲೆ. ಅಡುಗೆ ಎಣ್ಣೆ ಬೆಲೆ 180 ರೂಪಾಯಿ, ಕಳೆದ ವರ್ಷ ಬರೀ 80 ರೂಪಾಯಿ. 80 ರೂಪಾಯಿಂದ 100 ರೂಪಾಯಿಗಳಷ್ಟು ಅಡುಗೆ ಎಣ್ಣೆ ಬೆಲೆ ಜಿಗಿದುಬಿಟ್ಟಿದೆ. ಮನೆಯಲ್ಲಿ ದುಡಿಯುವವನಿಲ್ಲದೆ, ಮನೆಯಲ್ಲಿ ಅನ್ನ ಹಾಕುವವನನ್ನು ಕಳೆದುಕೊಂಡು ಚಿತೆಯನ್ನು ನೋಡ್ತಾ ಚಿಂತೆಗೆ ಬಿದ್ದಿರುವ ಜನಗಳಿಗೆ ನಾವು ಕೇಳ್ತಿರೋದೇನು ಅಂತ ಹೇಳಿದ್ರೆ, ಪರಿಹಾರವನ್ನು ಕೊಡಬೇಕಲ್ವಾ? ಪ್ರಿಯ ಪ್ರಧಾನಿ ಮೋದಿಯವರೇ, ಪ್ರಿಯ ಪ್ರೀತಿಯ ಮುಖ್ಯಮಂತ್ರಿಗಳೇ, ನಾವು ನಿಮಗೆ ಕೇಳ್ಕೊಳ್ತಾ ಇರೋದಿಷ್ಟೇ. ಈ ಮುಗ್ಧ ಜನರಿಗೆ, ಈ ಅಸಹಾಯಕ ಜನರಿಗೆ, ಅನಾಥರಾಗ್ತಿರ್ತಕ್ಕಂಥ ಈ ಜನಗಳ ಪಾಲಿಗೆ ದಯವಿಟ್ಟು ದಯವಿಟ್ಟು ಒಂದು ಪರಿಹಾರವನ್ನು ಅನೌನ್ಸ್ ಮಾಡಬೇಕು. ಅದು ವೈಜ್ಞಾನಿಕ ಲೆಕ್ಕಾಚಾರ ಹಾಕಿದರೂ ಕೂಡ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ 30 ಲಕ್ಷ ಅಂತ ಪರಿಹಾರವನ್ನು ಕೊಡ್ತಾ ಇದೆ. ನೋಡಿ, ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ, ಗೊತ್ತಾಗ್ತಾ ಇಲ್ಲ. ಯಾರದೋ ಮನೇಲಿ 5ನೇ ಕ್ಲಾಸ್ ಓದ್ತಿರಬಹುದು ಮಗು, 8ನೇ ಕ್ಲಾಸ್ ಓದ್ತಿರಬಹುದು, 5 ವರ್ಷದ ಮಕ್ಕಳಿರಬಹುದು, 8 ವರ್ಷದ ಮಕ್ಕಳಿರಬಹುದು, ತೀರ್ಕೊಂಡ್ಬಿಟ್ಟಿದ್ದಾರೆ. ಈಗ ಈ ಬಾರಿಯ ಕೋವಿಡ್ ಅಲೆಯಲ್ಲಿ 22 ವಯಸ್ಸಿಂದ ಹಿಡಿದು 45ರವರೆಗಿನ ಜನ ಇದ್ದಾರಲ್ಲ, ಇವರೇ ಜಾಸ್ತಿ ತೀರ್ಕೊಂಡಿರೋರು.